मान्य अध्यक्ष चुक्के गुर्तिन प्रश्ने 319 मान्य महिला मक्कल अभिवृद्धि विकलचेतन हिरिय नागरिक सबलीकरण सचिव मान्य सभापति उत्तर मान्य अध्यक्ष नानु कोलार चिक्कबळ्ळापुर जिले संबंध अंगनवाडी केंद्र मंजूर आगे अंगनवाडी केंद्र सहायकियरु अंगनवाडी कार्यकर्तरु इष्टिद्दारे ಮತ್ತು ಸ್ವಂತ ಕಟ್ಟಡಗಳು ಇಷ್ಟಿದ್ದಾವೆ ಬಾಡಿಗೆ ಕಟ್ಟಡಗಳು ಇಷ್ಟಿದ್ದಾವೆ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೇಳಿದೆ ಮಾಹಿತಿಯನ್ನು ಮಾನ್ಯ ಸಚಿವರು ಒದಗಿಸಿದ್ದಾರೆ ಆದರೆ ಮಾಹಿತಿ ಒದಗಿಸಿರದರಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಕೆಲಸ ಈಗ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅಂತ ಹೇಳಿ ಕೇಳಿದಿನಿ ಅದು ಉತ್ತರದಲ್ಲಿ ಒಂದು ಕೊಟ್ಟಿದ್ದಾರೆ ಅನುಮಂದದಲ್ಲಿ ಒಂದು ಕೊಟ್ಟಿದ್ದಾರೆ ಉತ್ತರದಲ್ಲಿ ಉದಾಹರಣೆಗೆ ಕೋಲಾರ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು 230 ಕಾರ್ಯನಿರ್ವಹಿಸುತ್ತಾ ಇದ್ದಾರೆ सहायक 869 अनुबंधी अनुबंधी 2010 मत सहायक 1800 अनुबंधद उत्तरदी या रीति अधिकारी सचिव कई ರೀತಿ ತಪ್ಪು ಮಾಹಿತಿ ಅಥವಾ ಈ ರೀತಿ ಒಂದು ಅಂಕಿಅಂಶಗಳಲ್ಲಿ ಒಂದಿದೆ ಮತ್ತೆ ಉತ್ತರದಲ್ಲಿ ಒಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಹಾಗೇನೇ ಇವತ್ತು ಸುಮಾರು ಕೋಲಾರ ಜಿಲ್ಲೆಯಲ್ಲಿ 1109 ಇವತ್ತು ಅಂಗನವಾಡಿ ಕಟ್ಟಡಗಳಿಲ್ಲ ಮನ್ನೆ ಅಧ್ಯಕ್ಷರೇ ಮತ್ತೆ ಹಾಗೇನೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 882 ಸ್ವಂತ ಅಂಗನವಾಡಿ ಕಟ್ಟಡಗಳಿಲ್ಲ ಇವತ್ತು ಬಾಡಿಗೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 442 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯತಾ ಇದ್ದಾವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 421 ಬಾಡಿಗೆ ಕಟ್ಟಡದಲ್ಲಿ ನಡೆಯತಾ ಇದ್ದಾರೆ ಈಗಾಗಲೇ ಇಲಾಖೆಯಿಂದ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಿವೇಶನಗಳು ಕೂಡ ಇವತ್ತು ಎರಡು ಜಿಲ್ಲೆಯಲ್ಲಿ ಕೂಡ ಆಗ ನಿವೇಶನ ಕೂಡ ಲಭ್ಯತೆ ಇದೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 343 ನಿವೇಶನ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 169 ನಿವೇಶನ ಇದೆ ಕನಿಷ್ಠ ನಿವೇಶನ ಇರತಕ್ಕಂತ ಕಡೆ ಆದರೂ ಕೂಡ ಈ ಅಂಗನವಾಡಿ ಕಟ್ಟಡಗಳನ್ನು ಕಟ್ಟೋದಕ್ಕೆ ಮಾನ್ಯ ಸಚಿವರು ಮತ್ತು ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಖಾಲಿ ಇದೆ ಅದನ್ನು ಕೂಡ ಭರ್ತಿ ಮಾಡೋದಕ್ಕೆ ಕೂಡ ಮಾನ್ಯ ಸಚಿವರು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀನಿ ಸಚಿವರು ಸಭಾಪತಿಗಳೇ ಮಾನ್ಯ ಸದಸ್ಯರು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರವನ್ನ ಒದಗಿಸಿದೀವಿ ಆದರೆ ಒಂದು ಉತ್ತರದಲ್ಲಿ ನಂಬರ್ಗಳು ಸರಿಯಿಲ್ಲ ಅಂತ ಹೇಳಿದ್ದಾರೆ ಸಭಾಪತಿಗಳು ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸಿರೋದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಜೊತೆಯಲ್ಲಿ ತಮ್ಮ ಮುಖಾಂತರನೇ ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸುತ್ತೇನೆ ಈ ರೀತಿ ಇನ್ನೊಮ್ಮೆ ಆಗದ ಹಾಗೆ ಅವರು ನೋಡಿಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಸದನದಲ್ಲಿ ನಾವು ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಬಹಳಷ್ಟು ಜವಾಬ್ದಾರಿಯಿಂದ ನಾವು ಕೊಡಬೇಕಾಗುತ್ತೆ ಸೋ ಮಾನ್ಯ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಇನ್ನು ಕಟ್ಟಡದ ಬಗ್ಗೆ ಹೇಳಿದ್ದಾರೆ ಬಹಳಷ್ಟು ನಿವೇಶನಗಳನ್ನ ಈಗಾಗಲೇ ಹುಡುಕಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಇಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಸ್ವಂತ ಕಟ್ಟಡ ಇಲ್ಲ ಅಂತಲ್ಲಿ ಇಡಿ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ನಿವೇಶನವನ್ನು ಶೀಘ್ರದಲ್ಲಿ ನಮಗೆ ಲಭ್ಯಪಡಿಸಿ ಅಂತ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಏನು ನಮಗೆ ಅನುದಾನ ಲಭ್ಯತೆಯ ಮೇರೆಗೆ ಹಂತ ಹಂತವಾಗಿ ನಾವು ಸ್ವಂತ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಿಸ್ತೀವಿ ತಮಗೂ ಗೊತ್ತಿರೋ ಹಾಗೆ ಈ ವರ್ಷ ನಾವು ಗೃಹಲಕ್ಷ್ಮಿಯ ಈ ಒಂದು ಯೋಜನೆಯನ್ನು ನಮ್ಮ ಇಲಾಖೆಯಿಂದ ಮಾಡೋದ್ರಿಂದ ಸೋ ಬಹುಶಃ ಇನ್ನೊಂದು 6 ತಿಂಗಳು ಮಾನ್ಯ ಸದಸ್ಯರು ವೇಟ್ ಮಾಡಬೇಕಾಗುತ್ತೆ ಬಟ್ ನಾನು ಕೂಡ ಎಲ್ಲಿ ನಮ್ಮ ಅಂಗನವಾಡಿ ಸ್ವಂತ ಕಟ್ಟಡ ಇಲ್ಲ ಅಂತಲ್ಲಿ ಸ್ವಂತ ಕಟ್ಟಡವನ್ನ ಮಾಡಲಿಕ್ಕೆ ನಾನು ಕೂಡ ಇಲಾಖೆ ವತಿಯಿಂದ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಗೊಂಡು ಬಂದಿದ್ದೀನಿ ಅಧ್ಯಕ್ಷರೇ